ಅಭ್ಯರ್ಥಿಗಳ ನಿರೀಕ್ಷೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಮತದಾನ ನಡೀತಾ ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಇದರ ಮಧ್ಯೆ ಚಾಮರಾಜಪೇಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಹಣ ಹಂಚ್ತಾ ಇದ್ದಾರೆ ಅಂತ ಆಜಾದ್ ನಗರದಲ್ಲಿ ಆರೋಪವನ್ನ ಬಿಜೆಪಿ ಅಭ್ಯರ್ಥಿಗಳು ಮಾಡ್ತಾರೆ. ಜಮೀರ್ ಅಹಮದ್ ಇಲ್ಲಿ ಹಣವನ್ನು ಹಂಚ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಮನೆಯಲ್ಲಿ ಕೂತ್ಕೊಂಡು ಜಮೀರ್ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಮನೆಗೆ ತೆರಳಿ ಜಮೀರ್ ಜೊತೆ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ ಮಾತಿನ ಚಕಮಕಿಯನ್ನ ನಡೆಸಿದ್ದಾರೆ. ಪರಿಸ್ಥಿತಿ ಬಿಗಡಾಯಿಸ್ತಾ ಇದ್ದ ಹಾಗೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಬೈದಾಡಿಕೊಂಡೇ ಜಮೀರ್ ಮನೆಯಿಂದ ಆಚೆ ಬಂದಿದ್ದಾರೆ ಲಕ್ಷ್ಮೀನಾರಾಯಣ್. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಮಾತಿನ ಚಕಮಕಿ ಕೂಡ ಆಜಾದ್ ನಗರದಲ್ಲಿ ನಡೆದಿದೆ. ಚಾಮರಾಜಪೇಟೆಯ ಕಾಂಗ್ರೆಸ್ ಅಭ್ಯರ್ಥಿ ಜಮೀರ್ ಅಹಮದ್ ಹಾಗೆ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ ಇವರಿಬ್ಬರ ಮಾತಿನ ಚಕಮಕಿ. ಲಕ್ಷ್ಮೀನಾರಾಯಣ್ ಅವರು ಜಮೀರ್ ಖಾನ್ ಮನೆಗೆ ತೆರಳುತ್ತಾರೆ. ಬೈದಾಡಿಕೊಂಡೇ ಮನೆಯಿಂದ ಹೊರಗಡೆ ಬರ್ತಾರೆ. ಹಣ ಹಂಚ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಹಣ ಹಂಚ್ತಾ ಇದ್ದಾರೆ. ಈ ರೀತಿಯಾಗಿ ಅಕ್ರಮ ಮಾಡ್ತಾ ಇದ್ದಾರೆ ಈ ಒಂದು ಮತದಾನದ ದಿನ, ಚುನಾವಣೆಯ ದಿನ ಅಂತ ಬೈದಾಡಿಕೊಂಡೇ ಮನೆಯಿಂದ ಹೊರಗಡೆ ಬರ್ತಾರೆ ಲಕ್ಷ್ಮೀನಾರಾಯಣ್. ಪೊಲೀಸ್ನವರು ಕೂಡ ಆ ಸಂದರ್ಭದಲ್ಲಿ ಬಂದು ಪರಿಸ್ಥಿತಿಯನ್ನ ಬಿಗಡಾಯಿಸದ ಹಾಗೆ ನೋಡ್ಕೊಳ್ಳೋದಕ್ಕೆ ಬರ್ತಾರೆ. ಆದರೆ ಬೈದಾಡಿಕೊಂಡೇ ಮನೆಯಿಂದ ಆಚೆಗೆ ಬರ್ತಾರೆ ಜಮೀರ್ ಮನೆಯಿಂದ ಮತ್ತೆ ಲಕ್ಷ್ಮೀನಾರಾಯಣ್. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಬೆಂಗಳೂರಿನ ಮತ್ತೊಂದು ಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆಜಾದ್ ನಗರ ಚಾಮರಾಜಪೇಟೆಯ ಅಲ್ಲಿ ಅವರ ಮನೆಯಲ್ಲಿ ಜಮೀರ್ ಅಹಮದ್ ಖಾನ್ ಮನೆಯಲ್ಲಿ ಹಣ ಹಂಚ್ತಾ ಇದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿ ಲಕ್ಷ್ಮೀನಾರಾಯಣ್ ಆರೋಪ ಮಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಯಾವಾಗ ಈ ಒಂದು ಅಭ್ಯರ್ಥಿ ಹಣವನ್ನು ಹಂಚ್ತಾ ಇದ್ದಾರೆ ಅಂತ ಬಿಜೆಪಿ ಅಭ್ಯರ್ಥಿಗೆ ಗೊತ್ತಾಯಿತು, ನೇರವಾಗಿ ಜಮೀರ್ ಅಹಮದ್ ಅವರ ಮನೆಗೆ ಹೋಗ್ತಾರೆ ಲಕ್ಷ್ಮೀನಾರಾಯಣ್. ಮನೆಯಲ್ಲಿ ಕೂತ್ಕೊಂಡು ಜಮೀರ್ ಹಣ ಹಂಚ್ತಾ ಇದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಅವರ ಮನೆಗೆ ತೆರಳಿ ಈ ರೀತಿ ಮಾಡಬೇಡಿ ಅಂತ